ಎವ್ರಿವನ್, ವೆಲ್ಕಮ್ ಟು ಸ್ಫ್ರಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾನು ಇವತ್ತು ನಿಮಗೆ ಮಾಮಾಅರ್ತ್ ಬೈ ಬೈ ಓಪನ್ ಫೋರ್ ಫೇಸ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಇದು ಹಾನೆಸ್ಟ್ ರಿವ್ಯೂ ಆಗಿರುತ್ತೆ, ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇವಾಗ ಮಾಮಾಅರ್ತ್ ಬಗ್ಗೆ ನೋಡೋದಾದರೆ, ಮಾಮಾಅರ್ತ್ ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ. ಇದರಲ್ಲಿ ಬರುವಂಥ ಎಲ್ಲ ಪ್ರಾಡಕ್ಟ್ಗಳು ಸಲ್ಫೇಟ್ ಮತ್ತು ಪ್ಯಾರಾಬಿನ್ ಫ್ರೀ ಆಗಿರುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ಗೆ ಅದು ಡ್ಯಾಮೇಜ್ ಮಾಡೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನೀವು ಯಾವುದೇ ಫೇಸ್ ಪ್ರಾಡಕ್ಟ್ನ ಬೈ ಮಾಡೋಕ್ಕಿಂತ ಮುಂಚೆ ಅದು ಸಲ್ಫೇಟ್ ಫ್ರೀನ, ಸಿಲಿಕಾನ್ ಫ್ರೀನ ಮತ್ತು ಪ್ಯಾರಾಬಿನ್ ಫ್ರೀ ಇರೋದನ್ನು ನೀವು ಬೈ ಮಾಡೋದು ಒಳ್ಳೆಯದು. ಇದರ ಪ್ಯಾಕೇಜಿಂಗ್ ಬಗ್ಗೆ ನೋಡೋದಾದರೆ, ನೋಡ್ಬೋದು ಈ ರೀತಿ ವೈಟ್ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಪಂಪ್ ಸಿಸ್ಟಮಲ್ಲಿ ಈ ರೀತಿ ಬಂದಿದೆ. ಈ ರೀತಿ ಕ್ಯಾಪ್ ಫೆಸಿಲಿಟಿನೂ ಇದೆ, ಲೀಕೇಜ್ ಪ್ರಾಬ್ಲಮ್ ಇಲ್ಲ ಮತ್ತು ಲೈಟ್ ವೇಟ್ ಆಗಿದೆ. ನೀವು ಈಸಿಯಾಗಿ ಇದನ್ನು ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಪರ್ಸ್ನಲ್ಲಿ ನನಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು. ಇದ್ರ ಕ್ವಾಂಟಿಟಿ ಬಂದುಬಿಟ್ಟು 30 ಗ್ರಾಮ್ಗೆ 419 ರುಪೀಸ್ಗೆ ನನಗೆ ಇದು ಸಿಕ್ತು. ನೀವು ಆನ್ಲೈನಲ್ಲಿ ಬೈ ಮಾಡಿದ್ರೆ ಇದು ಕಡಿಮೆ ರೇಟಲ್ಲಿ ನಿಮ್ಗೆ ಸಿಗುತ್ತೆ, ಮತ್ತು ಲೋಕಲ್ ಸ್ಟೋರಲ್ಲೂ ನೀವು ಬೈ ಮಾಡ್ಬೋದು. ಇವಾಗ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೋಡೋದಾದರೆ, ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ರೋಸಿಪ್ ಮತ್ತು ನಿಯಾಸಿನಮೈಡ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ರೋಸಿಪ್ ಇದು ಗುಲಾಬಿ ಹಣ್ಣು ಅಂತಲೂ ಕರೀತಾರೆ, ಮತ್ತು ಇದು ಕಾಡು ಗುಲಾಬಿ ಹೂವಿನ ಮೇಲೆ ಬೆಳೆಯುವಂಥ ಒಂದು ಹಣ್ಣಾಗಿರುತ್ತೆ. ಇದು ಜಾಸ್ತಿ ಆಫ್ರಿಕಾ ಮತ್ತು ಏಷ್ಯಾ ಭಾಗಗಳಲ್ಲಿ ಬೆಳೆಯುವಂಥ ಒಂದು ಹಣ್ಣಾಗಿದೆ. ಇದರಲ್ಲಿ ವಿಟಾಮಿನ್ ಸಿ, ವಿಟಾಮಿನ್ ಇ ಮತ್ತು ವಿಟಾಮಿನ್ ಬಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಒಳ್ಳೆ ಪೋಷಕಾಂಶನ ಕೊಡುತ್ತೆ, ಮತ್ತು ನಿಮ್ಮ ಸ್ಕಿನ್ಗೆ ಒಂದು ಸ್ಮೂತ್ ಟೆಕ್ಸ್ಚರನ್ನು ಇದು ಕೊಡುತ್ತೆ. ಇದರಲ್ಲಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಿಯಾಸಿನಮೈಡ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ನಿಯಾಸಿನಮೈಡ್ ಇದು ಸ್ಕಿನ್ ಕೆರಾಟಿನ್ನ ಬಿಲ್ಡ್ ಮಾಡುತ್ತೆ, ಮತ್ತು ಇದರಲ್ಲಿರುವಂಥ ಪ್ರೋಟೀನು ಇದು ಸ್ಕಿನ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ, ಮತ್ತು ಸ್ಕಿನ್ನ ಸ್ಮೂತ್ ಮತ್ತು ಬ್ರೈಟರ್ ಮಾಡೋದಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ವಿಟಾಮಿನ್ B3+, ಸೊ ಇದು ಮೇನ್ ಆಗಿ ಸ್ಕಿನ್ ಟೈಟ್ ಆಗೋದಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಹಲವು ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ, ಸೊ ನೋಡ್ಬೋದು. ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಅದು ನಿಮ್ಮ ಸ್ಕಿನ್ಗೆ ತುಂಬ ಹಾರ್ಮ್ಫುಲ್ ಆಗಿ ಎಫೆಕ್ಟ್ ಬೀಳಾರ್ದಂತಹ ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು ಫ್ರೂಟ್ ಎಕ್ಸ್ಟ್ರಾಕ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಆಗುವಂಥ ಉಪಯೋಗಗಳನ್ನು ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೈ ಬೈ ಓಪನ್ ಪೋರ್ಸ್. ಓಪನ್ ಪೋರ್ಸ್ನ ರಿಮೂವ್ ಮಾಡೋದಕ್ಕೆ ಇದು ಫಸ್ಟ್ ಆಫ್ ಆಲ್ ಇದು ಯೂಸ್ ಆಗುತ್ತೆ ಕ್ರೀಮು. ಸೊ ಇವಾಗ ಇದು ಲಾರ್ಜ್ ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಮತ್ತೆ ಯೂಸ್ ಆಗುತ್ತೆ, ಮತ್ತು ಕ್ಲೋಸ್ ಆಗಿರುವಂಥ ಪೋರ್ಸ್ನ ಅನ್ಕ್ಲೋಸ್ ಮಾಡುತ್ತೆ, ಮತ್ತು ಪೋರ್ಸ್ನ ಟೈಟ್ ಮಾಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ, ಮತ್ತು ಬ್ಲ್ಯಾಕ್ಹೆಡ್ಸ್, ವೈಟ್ಹೆಡ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಡರ್ಮಲಾಜಿಕಲಿ ಟೆಸ್ಟೆಡ್ ಆಗಿದೆ, ಮತ್ತು ಆಲ್ ಸ್ಕಿನ್ ಟೈಪ್ದವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಇವಾಗ ಟೆಕ್ಸ್ಚರ್ ಮತ್ತು ಕಲರ್ ಬಗ್ಗೆ ನೋಡೋದಾದರೆ, ನೋಡ್ತಾ ಇದ್ದೀರಲ್ಲ, ವೈಟ್ ಕ್ರೀಮಿ ಟೆಕ್ಸ್ಚರಲ್ಲಿದೆ. ಮತ್ತು ಫ್ರೇಗ್ರೆನ್ಸ್ ಬಗ್ಗೆ ನೋಡೋದಾದರೆ, ಮೈಲ್ಡ್ ಫ್ರೇಗ್ರೆನ್ಸ್ ಇದೆ, ಮತ್ತು ಇದು ಲೈಟ್ ವೇಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಲೈಟ್ ವೇಟ್ ಆಗಿದೆ ಅಂತ. ಮತ್ತು ನಾನ್ ಸ್ಟಿಕ್ಕಿ ಇದೆ, ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ನೋಡ್ಬೋದು ನಾನ್ ಸ್ಟಿಕ್ಕಿ ಇದೆ, ಮತ್ತು ಇದು ನಿಮ್ಮ ಸ್ಕಿನ್ ಮೇಲೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನೀಟಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ. ನೀವು ಸ್ಕಿನ್ ಮೇಲೆ ಯೂಸ್ ಮಾಡಿದ್ಮೇಲೆ ನಿಮಗೆ ನೀವು ಕ್ರೀಮ್ನ ಹಚ್ಕೊಂಡಿದ್ದೀರಲ್ಲ ಅಂತಲೂ ಅನ್ಸಲ್ಲ, ಅಷ್ಟು ಲೈಟ್ ವೇಟ್ ಆಗಿರುತ್ತೆ. ನೋಡಿದ್ರಲ್ಲ ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ಸ್ವಲ್ಪ ಕ್ವಾಂಟಿಟಿ ಆಗೋಷ್ಟು ತೊಗೊಂಡು ನೀಟಾಗಿ ಸ್ಕಿನ್ ಮೇಲೆ ಫಿಂಗರಿಂದ ಮಸಾಜ್ ಮಾಡಬೇಕು, ಅಂಟಿಲ್ ಅದು ಅಬ್ಸಾರ್ಬ್ಡ್ ಆಗೋವರೆಗೂ ನೀಟಾಗಿ ಮಸಾಜ್ ಮಾಡಬೇಕು. ಸೊ ಇದನ್ನು ನೀವು ನೈಟ್ ಕ್ರೀಮ್ ಆಗಿನೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಡೇ ಟೈಮಲ್ಲೂ ಯೂಸ್ ಮಾಡ್ಬೋದು. ಆದರೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ನೀವು ನೈಟ್ ಕ್ರೀಮ್ ಆಗಿ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಯಾಕಂದರೆ ಇದನ್ನು ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ ಬಂದುಬಿಟ್ಟು ಆಯಿಲಿ ಮತ್ತು ಆ್ಯಕ್ನಿ ಮತ್ತು ಪೋರ್ಸ್ ಇರುವಂಥ ಸ್ಕಿನ್ನು, ಸೊ ಹಾಗಾಗಿ ನಾನು ಇದನ್ನು 1 ಮಂತ್ದಿಂದ ಯೂಸ್ ಮಾಡ್ತಾ ಇದ್ದೆ. ಆದರೆ ನನಗೆ ಇದರಿಂದ ಏನು ಡಿಫ್ರೆನ್ಸ್ ಅಂತ ಪರಿ ಡಿಫ್ರೆನ್ಸ್ ಏನು ಅನಿಸಿಲ್ಲ. ಯಾಕಂದರೆ ಇದು ಓನ್ಲಿ ಸ್ಕಿನ್ನ ಟೈಟ್ ಮಾಡುತ್ತೆ, ಸ್ವಲ್ಪ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಆದರೆ ಬೈ ಬೈ ಓಪನ್ ಪೋರ್ಸ್ ಹೇಳಿರೋ ರೀತಿಯಲ್ಲಿ ಇದು ಕಂಪ್ಲೀಟ್ ಆಗಿ ನಿಮ್ಮ ಪೋರ್ಸ್ನ ಇದು
ಕ್ಲಿಯರ್ ಮಾಡೋದಿಲ್ಲ. ನಿಮಗೆ ಒಂದು ಅಂದರೆ ಏಜಿಂಗ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದ್ರೆ, ನಿಮ್ಮ ಸ್ಕಿನ್ ಲೂಸ್ ಆಗಿ ಕಾಣಿಸ್ತಾ ಇದ್ರೆ, ಇದನ್ನು ನೀವು ಬೈ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ಆದರೆ ಇದು ನಿಮ್ಮ ಕಂಪ್ಲೀಟ್ ಓಪನ್ ಪೋರ್ಸ್ನ ಇದು ಕ್ಲಿಯರ್ ಮಾಡೋದಿಲ್ಲ. ಸೊ ನೋಡಿದ್ರಲ್ಲ ಮಾಮಾಅರ್ಥ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.